ಓಂ ಶಾಂತಿ. ಮುರುಳಿಯ ದಿನಾಂಕ 28/1/2021. ಪ್ರಾತಃ ಮುರುಳಿ, ಬಾಬ್ದಾದ ಮಧುಬನ. ಬಾಬ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಎಂದಿಗೂ ಮಿಥ್ಯಾ ಅಹಂಕಾರದಲ್ಲಿ ಬರಬೇಡಿ. ಈ ರಥಕ್ಕೂ ಅಂದರೆ ಬ್ರಹ್ಮ ಬಾಬಾರವರಿಗೂ ಪೂರ್ಣ ಗೌರವ ಕೊಡಿ. ಪ್ರಶ್ನೆ, ನೀವು ಮಕ್ಕಳಲ್ಲಿ ಪದಮ ಭಾಗ್ಯಶಾಲಿಗಳು ಯಾರು ಮತ್ತು ದುರ್ಭಾಗ್ಯಶಾಲಿಗಳು ಯಾರು? ಉತ್ತರ, ಯಾರ ಚಲನೆ ದೇವತೆಗಳಂತೆ ಇದೆಯೋ, ಯಾರು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೋ ಅವರು ಪದಮ ಭಾಗ್ಯಶಾಲಿಗಳಾಗಿದ್ದಾರೆ. ಮತ್ತು ಯಾರು ಫೇಲ್ ಆಗುತ್ತಾರೆ ಅವರಿಗೆ ದುರ್ಭಾಗ್ಯಶಾಲಿಗಳೆಂದು ಹೇಳಲಾಗುತ್ತೆ. ಕೆಲವರು ಮಹಾನ್ ದುರ್ಭಾಗ್ಯಶಾಲಿಗಳಾಗುತ್ತಾರೆ, ಅವರು ಎಲ್ಲರಿಗೂ ದುಃಖ ಕೊಡುತ್ತಿರುತ್ತಾರೆ, ಸುಖ ಕೊಡುವುದು ಅವರಿಗೆ ಗೊತ್ತೇ ಇಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮನ್ನು ನೀವು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ, ಎಲ್ಲರಿಗೂ ಸುಖ ಕೊಡಿ, ಯೋಗ್ಯರಾಗಿರಿ. ಓಂ ಶಾಂತಿ. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಈ ಪಾಠಶಾಲೆಯಲ್ಲಿ ಕುಳಿತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ, ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೀರಾ, ನಾವು ಬಹಳ ಶ್ರೇಷ್ಠಾತಿಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡೆಯುತ್ತೇವೆ. ಇಂತಹ ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು. ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಿದ್ದಿದ್ದೇ ಆದರೆ ಎಲ್ಲರೂ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ. ಮೊದಲಿನಿಂದ ಕೊನೆಯ ನಂಬರಿನವರೆಗೆ ಇದ್ದೇ ಇರುತ್ತಾರೆ, ಅಂದರೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಪತ್ರಿಕೆಗಳಲ್ಲಿಯೂ ಮೊದಲಿನಿಂದ ಕೊನೆಯ ನಂಬರಿನವರೆಗೆ ಸಂಖ್ಯೆಗಳಿರುತ್ತವೆ. ಕೆಲವರು ಫೇಲ್ ಆಗುತ್ತಾರೆ, ಅಂದರೆ ಅನುತ್ತೀರ್ಣರಾಗುತ್ತಾರೆ, ಇನ್ನು ಕೆಲವರು ಉತ್ತೀರ್ಣರಾಗುತ್ತಾರೆ, ಪಾಸ್ ಆಗ್ತಾರೆ. ಅಂದಾಗ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಿಂದ ಕೇಳಿಕೊಳ್ಳಿ, ತಂದೆ ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದಾಗ ನಾನು ಎಲ್ಲಿಯವರೆಗೆ ಯೋಗ್ಯನಾಗಿದ್ದೇನೆ, ಅನ್ಯರಿಗಿಂತ ಚೆನ್ನಾಗಿದ್ದೇನೆಯಾ ಅಥವಾ ಕಡಿಮೆ ಇದ್ದೇನೆಯಾ, ಅಂದರೆ ಪುರುಷಾರ್ಥದಲ್ಲಿ. ಬೇರೆಯವರು ಯಾರೆಲ್ಲ ಪುರುಷಾರ್ಥ ಮಾಡ್ತಿದ್ದಾರೆ ಅವರಿಗಿಂತ ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇದ್ದೀನಾ ಅಥವಾ ಇನ್ನು ಕೆಳಮಟ್ಟದಲ್ಲಿ ನನ್ನ ಪುರುಷಾರ್ಥವಿದೆಯಾ, ಇದು ಸ್ವಯಂಗೆ ತಮಗೆ ತಾವೇ ಕೇಳ್ಕೊಳ್ಳೋಕ್ಕೆ ಬಾಬ ಹೇಳುತ್ತಾರೆ. ಇದು ವಿದ್ಯಾಭ್ಯಾಸವಾಗಿದೆ ಅಲ್ವಾ. ಇದು ಸಹ ಕಾಣುತ್ತೆ, ಯಾರು ಯಾವುದೇ ಸಬ್ಜೆಕ್ಟಲ್ಲಿ ನಿರ್ಬಲರಾಗಿರ್ತಾರೆ ಅಂದಾಗ ಅವರು ಕೆಳಗೆ ಹೊರಟು ಹೋಗ್ತಾರೆ. ಯಾವ ಸಬ್ಜೆಕ್ಟಲ್ಲಿ ವೀಕ್ ಆಗಿರ್ತಾರೆ ಆ ಸಬ್ಜೆಕ್ಟಲ್ಲಿ ಕೆಳಗಡೆ ಹೋಗ್ತಾರೆ. ಬಾಬ ಹೇಳುತ್ತಾರೆ, ಬಲೆ ಮಾನಿಟರ್ ಆಗಿರಬಹುದು, ಆದರೆ ಯಾವುದೇ ಸಬ್ಜೆಕ್ಟಲ್ಲಿ ಕಡಿಮೆ ಇದ್ದರೆ ಅವರು ಕೆಳಗಿಳಿಯುವರು. ಕೆಲವರೇ ವಿರಳರು ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಾರೆ. ಇದು ಸಹ ಶಾಲೆಯಾಗಿದೆ. ನೀವು ತಿಳಿದುಕೊಂಡಿದ್ದೀರಾ, ನಾವೆಲ್ಲರೂ ಓದುತ್ತಿದ್ದೇವೆ. ಇದರಲ್ಲಿ ಮೊಟ್ಟ ಮೊದಲನೆಯ ಮಾತಾಗಿದೆ ಪವಿತ್ರತೆ. ಪವಿತ್ರರಾಗಲು ತಂದೆಯನ್ನು ಕರೆದಿದ್ದೀರಾ ಅಲ್ವಾ. ಒಂದು ವೇಳೆ ವಿಕಾರಿ ದೃಷ್ಟಿ ಕೆಲಸ ಮಾಡುತ್ತಿದ್ದರೆ ನಿಮಗೂ ಅದು ಪಶ್ಚಾತ್ತಾಪವಾಗುತ್ತದೆ, ಬಾಬಾ ನಾವು ಈ ಸಬ್ಜೆಕ್ಟಲ್ಲಿ ನಿರ್ಬಲರಾಗಿದ್ದೇವೆ ಎಂದು ತಂದೆಗೆ ಬರೆಯುತ್ತಾರೆ. ನಾನು ಫೇಲ್ ಆಗುತ್ತೇನೆಂದು ಕೆಲವರಿಗೆ ತನಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತಾರೆ, ಅದು ಅವರಿಗೇ ಅರ್ಥ ಆಗತ್ತೆ. ಇದರಲ್ಲಿ ಮೊದಲನೆಯ ಸಬ್ಜೆಕ್ಟ್ ಆಗಿದೆ ಪವಿತ್ರತೆ. ಬಾಬಾ ನಾವು ಸೋತು ಹೋದೆವು ಎಂದು ಅನೇಕರು ಹೇಳುತ್ತಾರೆ ಅಂದಾಗ ಅಂತಹವರಿಗೆ ಏನು ಹೇಳುವುದು? ನಾನಿನ್ನೂ ಮುಂದೆ ಬರಲು ಅಥವಾ ಮೇಲೇರಲು ಸಾಧ್ಯವಿಲ್ಲವೆಂದು ಅವರಿಗೆ ಸಂಕಲ್ಪ ಬರುತ್ತೆ ಅಲ್ವಾ. ನೀವು ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೀರಾ, ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಒಬ್ಬ ತಂದೆಯನ್ನು ನಾನೊಬ್ಬನನ್ನೇ ನೆನಪು ಮಾಡಿರಿ, ಪವಿತ್ರರಾಗಿರಿ, ಆಗ ಈ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಹೋಗುವಿರಿ. ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರೋ ಅಥವಾ ಇಲ್ಲವಾ ಎಂಬುದನ್ನು ಶಿಕ್ಷಕರು ತಿಳಿದುಕೊಂಡಿರುತ್ತಾರೆ. ಇವರಂತೂ ಪರಮ ಶಿಕ್ಷಕ ಆಗಿದ್ದಾರೆ ಶಿವತಂದೆ. ಈ ದಾದಾರವರು ಸಹ ಶಾಲೆಯಲ್ಲಿ ಓದಿದ್ದಾರೆ ಅಲ್ವಾ. ಕೆಲವರು ಹುಡುಗರು ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ, ಕೊನೆಗೆ ಶಿಕ್ಷಕರು ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತದೆ.
ಮೊದಲು ಬಹಳ ಜೋರಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಈಗ ಶಿಕ್ಷೆಯನ್ನು ಕಡಿಮೆ ಮಾಡಿರುವ ಕಾರಣ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಕೆಟ್ಟು ಹೋಗುತ್ತಾರೆ. ಇತ್ತೀಚಿನ ವಿದ್ಯಾರ್ಥಿಗಳು ಎಷ್ಟೊಂದು ಹೆಚ್ಚು ಕಡಿಮೆ ಮಾಡುತ್ತಾರೆ ಅಂದರೆ ಏನೆಲ್ಲ ಕೆಟ್ಟ ಕೆಲಸಗಳನ್ನು ಕೂಡ ಮಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಬಿಸಿ ರಕ್ತ ಎಂದು ಹೇಳುತ್ತಾರೆ ಅಲ್ವಾ? ನೋಡಿ ಏನೇನು ಮಾಡ್ತಾರೆ. ಬೆಂಕಿ ಹಚ್ಚಿಬಿಡ್ತಾರೆ, ತಮ್ಮ ಯೌವನವನ್ನು ತೋರಿಸ್ಕೊಳ್ತಾರೆ. ಇದು ಅಸುರಿ ಪ್ರಪಂಚವಾಗಿದೆ. ಯುವಕರೇ ಬಹಳ ಕೆಟ್ಟಿರುತ್ತಾರೆ, ಅವರ ದೃಷ್ಟಿಯೇ ವಿಕಾರಿಯಾಗಿರುತ್ತದೆ, ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ. ಹೇಗೆ ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಅಲ್ವಾ? ಹಾಗೆಯೇ ಇವರು ಯಾವ ಪ್ರಕಾರದ ಮನುಷ್ಯರು ಎಂಬುದನ್ನು ತಿಳಿಯುವುದು ಸಹ ಕಷ್ಟವಾಗುತ್ತದೆ. ಹಾ, ಜ್ಞಾನದ ಬುದ್ಧಿಯಿಂದ ಇವರು ಈ ರೀತಿ ಓದುತ್ತಾರೆ, ಇವರ ನಡತೆ ಈ ರೀತಿ ಇದೆ ಎಂಬುದು ಅರ್ಥವಾಗುತ್ತದೆ. ಕೆಲವರಂತೂ ಯಾವ ರೀತಿ ಅಂತ ಹೇಳಿದ್ರೆ ಬಾಯಿಂದ ಹೂಗಳನ್ನು ಸುರಿಸುವ ರೀತಿಯಲ್ಲಿ ಮಾತನಾಡುತ್ತಾರೆ. ಇನ್ನು ಕೆಲವರಂತೂ ಕಲ್ಲುಗಳು ಎಸೆದಂತೆ ಮಾತನಾಡುತ್ತಾರೆ, ಆದರೆ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ, ಒಳ್ಳೊಳ್ಳೆಯ ಜ್ಞಾನ ರತ್ನಗಳನ್ನು ಬರೆದುಕೊಳ್ಳುತ್ತಾರೆ, ಆದರೆ ಕಲ್ಲು ಬುದ್ಧಿ ಉಳ್ಳವರಾಗಿರುತ್ತಾರೆ. ಹೊರಗಿನ ಆಡಂಬರವಿದೆ, ಮಾಯೆ ಬಹಳ ಪ್ರಬಲವಾಗಿದೆ, ಆದ್ದರಿಂದ ಗಾಯನವಿದೆ, ಆಶ್ಚರ್ಯವೆನಿಸುವಂತೆ ಕೇಳುತ್ತಾರೆ, ಹೇಳುತ್ತಾರೆ, ಮತ್ತೆ ತಂದೆಯ ಕೈಯನ್ನೇ ಬಿಟ್ಟು ಹೋಗುತ್ತಾರೆ. ತಮ್ಮನ್ನು ತಾವು ಶಿವತಂದೆಯ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ, ಅನ್ಯರಿಗೂ ತಿಳಿಸುತ್ತಾರೆ, ಮತ್ತೆ ಓಡಿ ಹೋಗಿ ವಿರೋಧಿಗಳಾಗುತ್ತಾರೆ. ಬುದ್ಧಿವಂತರು ವಿರೋಧಿಗಳಾಗುವುದಿಲ್ಲ ಎಂದಲ್ಲ, ಒಳ್ಳೊಳ್ಳೆಯ ಬುದ್ಧಿವಂತರೂ ಸಹ ವಿರೋಧಿಗಳಾಗುತ್ತಾರೆ. ಆ ಸೇನೆಯಲ್ಲಿಯೂ ಕೂಡ ಇದೇ ರೀತಿ ಆಗುತ್ತದೆ. ವಿಮಾನ ಸಹಿತವಾಗಿಯೇ ಇನ್ನೊಂದು ದೇಶಕ್ಕೆ ಹೊರಟು ಹೋಗುತ್ತಾರೆ, ಇಲ್ಲಿಯೂ ಸಹ ಅದೇ ರೀತಿ ಆಗುತ್ತದೆ. ಸ್ಥಾಪನೆಯಲ್ಲಿ ಬಹಳ ಪರಿಶ್ರಮವಾಗುತ್ತದೆ, ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ, ಶಿಕ್ಷಕರಿಗೂ ಓದಿಸುವುದರಲ್ಲಿ ಪರಿಶ್ರಮವಾಗುತ್ತದೆ. ಇವರು ಎಲ್ಲರಿಗೂ ತೊಂದರೆ ಕೊಡುತ್ತಾರೆ, ಓದುವುದಿಲ್ಲ ಎಂಬುದನ್ನು ನೋಡಿದಾಗ ಶಾಲೆಗಳಲ್ಲಿ ಕಾವಲನ್ನು ಇಡುತ್ತಾರೆ, ಅಂದರೆ ಸೆಕ್ಯೂರಿಟಿ ಇಡುತ್ತಾರೆ. ಇವರಂತೂ ತಂದೆಯಾಗಿದ್ದಾರೆ ಶಿವಬಾಬಾ, ತಂದೆಯೇನು ಹೇಳೋದಿಲ್ಲ. ತಂದೆಯ ಬಳಿ ಈ ಕಾನೂನು ಅಂದರೆ ಲೌಕಿಕದ ರೀತಿಯ ಕಾನೂನು ಇಲ್ಲ, ಇಲ್ಲಂತೂ ಬಹಳ ಶಾಂತವಾಗಿರಬೇಕು. ತಂದೆ ಸುಖದಾತ, ಪ್ರೀತಿಯ ಸಾಗರ ಆಗಿದ್ದಾರೆ ಅಂದಾಗ ಮಕ್ಕಳ ನಡತೆಯೂ ಕೂಡ ಬಹಳ ಚೆನ್ನಾಗಿರಬೇಕು, ದೇವತೆಗಳ ರೀತಿಯಾಗಿ. ನೀವು ಮಕ್ಕಳಿಗೆ ತಂದೆ ಸದಾ ಹೇಳುತ್ತಾರೆ, ನೀವು ಪದಮ ಪದಮ ಭಾಗ್ಯಶಾಲಿಗಳಾಗಿದ್ದೀರಾ. ಆದರೆ ಕೆಲವರು ಪದಮ ಪದಮ ದುರ್ಭಾಗ್ಯಶಾಲಿಗಳೂ ಆಗಿದ್ದಾರೆ. ಯಾರು ಫೇಲ್ ಆಗುತ್ತಾರೆ ಅವರಿಗೆ ದುರ್ಭಾಗ್ಯಶಾಲಿಗಳೆಂದು ಹೇಳಲಾಗುವುದು. ತಂದೆಗೆ ಗೊತ್ತಿದೆ, ಕೊನೆಯವರೆಗೆ ಇದೆಲ್ಲವೂ ನಡೆಯುತ್ತಲೇ ಇರುತ್ತದೆ. ಯಾರಾದರೂ ಮಹಾನ್ ದುರ್ಭಾಗ್ಯಶಾಲಿಗಳು ಆಗಿಯೇ ಆಗುತ್ತಾರೆ, ಅವರ ನಡತೆಯಿಂದಲೇ ಗೊತ್ತಾಗುತ್ತದೆ, ಅವರು ನಿಲ್ಲುವುದಿಲ್ಲವೆಂದು ಅರ್ಥವಾಗುತ್ತದೆ. ಇವರು ಕೆಟ್ಟ ನಡತೆಯಲ್ಲಿದ್ದಾರೆ, ಬಾಬನ್ ಮಕ್ಕಳಾಗಿ ಇವರು ಉಳ್ಕೊಳ್ಳಲ್ಲ ಅನ್ನುವಂತಹದ್ದು ಅವರ ಚಲನೆಯಿಂದಲೇ ತಿಳಿದು ಬಿಡುತ್ತೆ. ಇವರು ಇಷ್ಟು ಶ್ರೇಷ್ಠರಾಗಲು ಯೋಗ್ಯರಿಲ್ಲ, ಎಲ್ಲರಿಗೂ ದುಃಖ ಕೊಡುತ್ತಾ ಇರ್ತಾರೆ, ಸುಖ ಕೊಡುವುದನ್ನು ತಿಳ್ಕೊಂಡೇ ಇಲ್ಲ ಅಂದಾಗ ಅವರ ಗತಿ ಏನಾಗುವುದು? ತಂದೆ ಸದಾ ಹೇಳುತ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ, ಇದು ಸಹ ಡ್ರಾಮಾನುಸಾರ ಆಗಬೇಕಾಗಿದೆ. ಇನ್ನು ಕಬ್ಬಿಣಕ್ಕಿಂತಲೂ ಕನಿಷ್ಠರಾಗುತ್ತಾರೆ, ಅದರಲ್ಲಿಯೂ ಒಳ್ಳೊಳ್ಳೆಯವರು ಸಹ ಪತ್ರಗಳನ್ನು ಬರೆಯುವುದಿಲ್ಲ, ಬಾಬರವರಿಗೆ ಲೆಟರ್ ಬರೆಯುವುದಿಲ್ಲ, ಪಾಪ, ಅಂತಹವರ ಗತಿ ಏನಾಗುವುದು? ತಂದೆ ತಿಳಿಸುತ್ತಾರೆ, ನಾನು ಸರ್ವರ ಕಲ್ಯಾಣ ಮಾಡಲು ಬಂದಿದ್ದೇನೆ, ಇಂದು ಸರ್ವರ ಸದ್ಗತಿ ಮಾಡುತ್ತೇನೆ, ಮತ್ತೆ ನಾಳೆ ಕೆಲವರದು ದುರ್ಗತಿಯಾಗುತ್ತದೆ. ನೀವು ಹೇಳುತ್ತೀರಾ, ನಾವು ನಿನ್ನೆಯ ದಿನ ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ಇಂದು ಗುಲಾಮರಾಗಿದ್ದೇವೆ. ಅಂದರೆ ಬಾಬಾ ಏನು ಸದ್ಗತಿ ಮಾಡ್ತಾರೆ, ಆದರೆ ಕೆಲವು ಮಕ್ಕಳು ಮಾಯೆಗೆ ವಶ ಆಗುವ ಕಾರಣದಿಂದಾಗಿ ಅವರಿಗವರೇ ದುರ್ಗತಿಯಲ್ಲಿ
ತಗೊಂಡು ಹೋಗ್ತಾರೆ ಅದಕ್ಕೆ ಬರೀತಾರೆ ಬಾಬರೂರಿಗೆ ಬಾಬಾ ನಾವು ಮಾಯೆಗೆ ವಶ ಆಗಿಬಿಟ್ವಿ ಅಂತ ಹೇಳಿಬಿಟ್ಟು ಈಗ ಪೂರ್ತಿ ವೃಕ್ಷದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಇದು ಅದ್ಭುತವಾದ ವೃಕ್ಷವಾಗಿದೆ ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಾ ಕಲ್ಪವೆಂದರೆ ಪೂರ್ಣ 5000 ವರ್ಷಗಳ ನಿಖರವಾದ ವೃಕ್ಷವಾಗಿದೆ ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಈ ಬೇಹದ್ದಿನ ವೃಕ್ಷದ ಜ್ಞಾನ ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ ಜ್ಞಾನವನ್ನ ಕೊಡುವವರು ವೃಕ್ಷಪತಿ ಶಿವ ತಂದೆಯಾಗಿದ್ದಾರೆ ಬೀಜ ಎಷ್ಟು ಚಿಕ್ಕದಾಗಿರುತ್ತದೆ ಅದರಿಂದ ಫಲ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತದೆ ಇದು ಬಹಳ ವಿಚಿತ್ರವಾದ ವೃಕ್ಷವಾಗಿದೆ ಅದರಿಂದ ಫಲ ನೋಡಿ ಎಷ್ಟು ದೊಡ್ಡದಾಗುತ್ತದೆ ಇದರ ಬೀಜ ಬಹಳ ಚಿಕ್ಕದಾಗಿದೆ ಅಂದರೆ ಆತ್ಮ ಎಷ್ಟು ಚಿಕ್ಕದಾಗಿದೆ ತಂದೆಯೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಬಲೆ ವಿವೇಕಾನಂದರ ಉದಾಹರಣೆಯನ್ನು ತಿಳಿಸುತ್ತಾರೆ ಗುರುಗಳಿಂದ ಒಂದು ಜ್ಯೋತಿ ಹೊರಬಂದು ನನ್ನಲ್ಲಿ ಸಮಾವೇಶವಾಯಿತೆಂದು ಅವರು ಹೇಳಿದರು ಆದರೆ ಈ ರೀತಿಯಾಗಿ ಜ್ಯೋತಿ ಸಮಾವೇಶವಾಗಲು ಸಾಧ್ಯವಿಲ್ಲ ಏನು ಹೊರಬಂದಿತ್ತು ಎಂಬುದನ್ನು ತಿಳಿದುಕೊಂಡಿಲ್ಲ ಈ ರೀತಿ ಬಹಳಷ್ಟು ಸಾಕ್ಷಾತ್ಕಾರಗಳಾಗುತ್ತವೆ ಆದರೆ ಅವರು ನಂಬಿಬಿಡುತ್ತಾರೆ ಮತ್ತೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಭಗವಾನ ವಾಚ್ಯವಾಗಿದೆ ಯಾವುದೇ ಮನುಷ್ಯರಿಗೆ ಮಹಿಮೆ ಇಲ್ಲ ಕೇವಲ ದೇವತೆಗಳಿಗೆ ಮಹಿಮೆ ಇದೆ ಮತ್ತೆ ಯಾರು ಈ ರೀತಿ ದೇವತೆಗಳನ್ನಾಗಿ ಮಾಡುವವರಿದ್ದಾರೆಯೋ ಅವರ ಮಹಿಮೆ ಶಿವತಂದೆಯ ಮಹಿಮೆ ಇದೆ ತಂದೆ ಬಹಳ ಚೆನ್ನಾಗಿ ಕಾರ್ಡ್ಸ್ ಅನ್ನ ಮಾಡಿಸಿದ್ದರು ಜಯಂತಿಯನ್ನ ಆಚರಿಸುವುದಾದರೆ ಒಬ್ಬ ಶಿವ ಜಯಂತಿಯನ್ನ ಒಬ್ಬ ಶಿವ ತಂದೆಯ ಜನ್ಮದಿನವನ್ನ ಆಚರಿಸಿರಿ ಈ ಲಕ್ಷ್ಮಿ ನಾರಾಯಣರನ್ನು ಸಹ ಈ ರೀತಿ ಮಾಡುವವರು ತಂದೆಯಾಗಿದ್ದಾರೆ ಅಲ್ವಾ ಅವರೊಬ್ಬರಿಗೆ ಮಹಿಮೆ ಇದೆ ಅವರನ್ನು ನೆನಪು ಮಾಡಿರಿ ಈ ಬ್ರಹ್ಮ ಬಾಬಾರವರು ಸಹ ಹೇಳುತ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠನಾಗುತ್ತೇನೆ ಮತ್ತೆ ಕೆಳಗೂ ಇಳಿಯುತ್ತೇನೆ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀ ನಾರಾಯಣರು ಮತ್ತೆ 84 ಜನ್ಮಗಳ ನಂತರ ಕೆಳಗಿಳಿಯುತ್ತಾರೆ ತತ್ತತ್ವಂ ಎಂಬುದು ಯಾರಿಗೂ ತಿಳಿದಿಲ್ಲ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ನಂತರ ಏನಾದಿರಿ ಸತ್ಯಯುಗದಲ್ಲಿ ಯಾರಿದ್ದರು ನಂಬರ್ 1 ಪುರುಷಾರ್ಥದ ಅನುಸಾರವಾಗಿ ನೀವೇ ಇದ್ದೀರಿ ರಾಜರಾಣಿಯೂ ಇದ್ದರು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯವರು ಇದ್ದರು ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ಈ ಸೃಷ್ಟಿ ಚಕ್ರದ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ಇಡಿ ವಿದ್ಯಾಭ್ಯಾಸ ಬುದ್ಧಿಯಲ್ಲಿ ಇರಬೇಕು ಆದರೆ ಅಂತಹ ಸ್ಥಿತಿ ತಯಾರಾಗುವುದಿದೆ ಯಾರು ಪಾಸ್ವಿತ್ ಆನರ್ ಆಗುತ್ತಾರೆ ಅವರದು ಅಂತಹ ಶ್ರೇಷ್ಠ ಸ್ಥಿತಿ ಇರುವುದು ಇಡೀ ಜ್ಞಾನ ಬುದ್ಧಿಯಲ್ಲಿರುವುದು ಆಗಲೇ ತಂದೆಯ ಮುದ್ದಾದ ಮಕ್ಕಳು ಪ್ರಿಯ ಮಕ್ಕಳು ಎಂದು ಕರೆಸಿಕೊಳ್ಳುತ್ತಾರೆ ಇಂತಹ ಮಕ್ಕಳ ಮೇಲೆ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಬಲಿಹಾರಿ ಮಾಡುತ್ತಾರೆ ತಿಳಿಸುತ್ತಾರೆ ನಾನು ರಾಜ್ಯಭಾರ ಮಾಡುವುದಿಲ್ಲ ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಇದಕ್ಕೆ ನಿಷ್ಕಾಮ ಸೇವೆ ಎಂದು ಹೇಳಲಾಗುವುದು ಮಕ್ಕಳಿಗೆ ಗೊತ್ತಿದೆ ತಂದೆ ನಮ್ಮನ್ನು ತಲೆಯ ಮೇಲೆ ಕುರಿಸಿಕೊಳ್ಳುತ್ತಾರೆ ಅಂದಾಗ ಅಂತಹ ಶ್ರೇಷ್ಠ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ ತಂದೆ ಸಂಗಮ ಯುಗದಲ್ಲಿ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ನಂಬರ್ 1 ಪುರುಷಾರ್ಥದ ಅನುಸಾರವಾಗಿ ನಂಬರ್ 1 ಅತಿ ಪವಿತ್ರರೇ ಕೊನೆಯಲ್ಲಿ ಅತಿ ಅಪವಿತ್ರರಾಗುತ್ತಾರೆ ನೆನಪು ಪ್ರೀತಿಯಂತೂ ತಂದೆ ಎಲ್ಲರಿಗೂ ಕೊಡುತ್ತಾರೆ ಬಾಬಾರವರು ಎಷ್ಟು ಚೆನ್ನಾಗಿ ತಿಳಿಸುತ್ತಿದ್ದಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ನಿಮಗೆ ಯಾವತ್ತೂ ಸಹ ಮಿಥ್ಯ ಅಹಂಕಾರ ಬರಬಾರದು ತಂದೆ ಹೇಳುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ಈ ರಥಕ್ಕೂ ಗೌರವ ಕೊಡಬೇಕು ಇವರ ಮೂಲಕವೇ ನಾನು ತಿಳಿಸುತ್ತೇನೆ ಅಲ್ವಾ ಮೊದಲು ಇವರು ಎಂದೂ ನಿಂದನೆಗೆ ಒಳಗಾಗಿರಲಿಲ್ಲ
ಎಲ್ಲರೂ ಪ್ರೀತಿ ಮಾಡುತ್ತಿದ್ದರು. ಈಗಂತೂ ನೋಡಿ ಎಷ್ಟು ನಿಂದನೆ ಅನುಭವಿಸುತ್ತಾರೆ. ಕೆಲವರು ವಿರೋಧಿಗಳಾಗಿ ಹೊರಟು ಹೋದರು. ಅಂದ ಮೇಲೆ ಯಾರು ವಿರೋಧಿಗಳಾಗಿ ಹೋದರು ಅವರ ಗತಿ ಏನಾಗುವುದು? ಫೇಲ್ ಆಗುತ್ತಾರೆ ಅಲ್ವಾ? ತಂದೆ ತಿಳಿಸುತ್ತಾರೆ, ಮಾಯೆ ಈ ರೀತಿ ಇದೆ, ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಾಯೆ ಯಾರನ್ನೂ ಬಿಡುವುದಿಲ್ಲ, ಎಲ್ಲ ಪ್ರಕಾರದ ಬೆಂಕಿಯನ್ನು ಇಡುತ್ತದೆ. ನನ್ನ ಮಕ್ಕಳೆಲ್ಲರೂ ಕಾಮಚಿತೆಯನ್ನು ಏರಿ ಕಪ್ಪು ಕಲ್ಲಿದ್ದಿಲ್ಲನಂತೆ ಆಗಿದ್ದಾರೆಂದು ಬಾಬಾ ಹೇಳುತ್ತಾರೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ, ಅಥವಾ ಎಲ್ಲರ ಪಾತ್ರ ಒಂದೇ ರೀತಿ ಇಲ್ಲ. ಈ ಪ್ರಪಂಚದ ಹೆಸರೇ ಆಗಿದೆ ವೇಶ್ಯಾಲಯ. ಎಷ್ಟು ಬಾರಿ ಕಾಮಚಿತೆಯನ್ನು ಏರುತ್ತೀರಾ? ರಾವಣ ಎಷ್ಟು ಪ್ರಬಲವಾಗಿದ್ದಾರೆ, ಬುದ್ಧಿಯನ್ನೇ ಪತಿತ ಮಾಡಿದ್ದಾರೆ. ಇಲ್ಲಿ ಬಂದು ತಂದೆಯಿಂದ ಶಿಕ್ಷಣವನ್ನು ಪಡೆಯುವವರು ಕೂಡ ಈ ರೀತಿ ಆಗುತ್ತಾರೆ. ತಂದೆಯ ನೆನಪಿನ ವಿನಃ ಕುದೃಷ್ಟಿ ಎಂದಿಗೂ ಬದಲಾಗುವುದಿಲ್ಲ. ಆದ್ದರಿಂದ ಸೂರದಾಸರ ಕತೆ ಇದೆ, ಬಲೆ ಇದು ಕಟ್ಟಿರುವ ಮಾತಾಗಿದೆ, ದುಷ್ಟಾಂತವನ್ನು ಕೊಡುತ್ತಾರೆ. ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ಅಜ್ಞಾನವೆಂದರೆ ಅಂಧಕಾರವಾಗಿದೆ. ನೀನಂತೂ ಅಂಧ ಅಜ್ಞಾನಿಯಾಗಿದ್ದೀಯಾ ಎಂದು ಹೇಳುತ್ತಾರೆ ಅಲ್ವಾ? ಜ್ಞಾನ ಗುಪ್ತವಾಗಿದೆ, ಇದರಲ್ಲಿ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ. ಒಂದು ಸೆಕೆಂಡಿನಲ್ಲಿ ಪೂರ್ತಿ ಜ್ಞಾನ ಬಂದು ಬಿಡುತ್ತದೆ. ಎಲ್ಲದಕ್ಕಿಂತ ಸಹಜ ಜ್ಞಾನವಾಗಿದೆ, ಆದರೂ ಸಹ ಮಾಯೆ ಅಂತ್ಯದವರೆಗೆ ಪರೀಕ್ಷೆ ತೆಗೆದುಕೊಳ್ಳುತ್ತಿರುತ್ತದೆ. ಈ ಸಮಯದಲ್ಲಂತೂ ಬಿರುಗಾಳಿಯ ಮಧ್ಯದಲ್ಲಿದ್ದೀರಾ. ಪಕ್ಕಾ ಆದರೆ ಮತ್ತೆ ಇಷ್ಟೊಂದು ಬಿರುಗಾಳಿಗಳು ಬರುವುದಿಲ್ಲ, ಬೀಳುವುದಿಲ್ಲ. ಮತ್ತೆ ನೋಡಿ ನಿಮ್ಮ ವೃಕ್ಷ ಎಷ್ಟು ವೃದ್ಧಿಯಾಗುತ್ತದೆ, ಪ್ರಸಿದ್ಧವಾಗಲೇಬೇಕಾಗಿದೆ. ಸ್ವಲ್ಪ ವಿನಾಶವಾಗಲಿ, ಆಗ ಎಲ್ಲರೂ ಎಚ್ಚೆತ್ತುಕೊಳ್ಳುತ್ತಾರೆ, ಮತ್ತೆ ತಂದೆಯ ನೆನಪಿನಲ್ಲಿ ಒಮ್ಮೆಲೆ ಹಿಡಿದುಕೊಂಡು ಬಿಡುತ್ತಾರೆ. ಇನ್ನು ಸ್ವಲ್ಪ ಸಮಯವಿದೆ ಎಂಬುದು ಅರ್ಥವಾಗುತ್ತದೆ. ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಮಕ್ಕಳೇ ಪರಸ್ಪರ ಬಹಳ ಪ್ರೀತಿಯಿಂದ ಇರಿ, ಕಣ್ಣು ಬಿಡಬೇಡಿ. ಅಂದರೆ ಅರ್ಥ, ಕೋಪ ಮಾಡಿಕೊಂಡು ಆವೇಶದಿಂದ ನೋಡಬೇಡಿ. ಕ್ರೋಧದ ಭೂತ ಬರುತ್ತದೆ ಅಂದಾಗ ಮುಖಾನೇ ಬದಲಾಗ್ಬಿಡತ್ತೆ ಅಲ್ವಾ? ನೀವಂತೂ ಈ ಲಕ್ಷ್ಮೀನಾರಾಯಣರಂತಹ ಮುಖವುಳ್ಳವರು ಆಗಬೇಕು. ಗುರಿ ಉದ್ದೇಶ ನಿಮ್ಮ ಸನ್ಮುಖದಲ್ಲಿ ಇದೆ. ಯಾವಾಗ ವರ್ಗಾವಣೆ ಆಗುತ್ತೀರಾ ಆಗ ಕೊನೆಯಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಆರಂಭದಲ್ಲಿ ಸಾಕ್ಷಾತ್ಕಾರವಾಯಿತು, ಹಾಗೆಯೇ ಅಂತಿಮ ಸಮಯದಲ್ಲಿಯೂ ಕೂಡ ಬಹಳ ಪಾತ್ರಗಳನ್ನು ನೋಡುತ್ತೀರಾ. ನೀವು ಬಹಳ ಖುಷಿಯಾಗುತ್ತೀರಾ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ಅಂತಿಮದಲ್ಲಿ ಬಹಳ ದೃಶ್ಯಗಳನ್ನು ನೋಡಬೇಕಾಗುವುದು. ಆಗ ನಾವು ಇದನ್ನು ಮಾಡಿಬಿಟ್ಟೆವು ಎಂದು ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಕೆಲವರು. ಮತ್ತೆ ಅದಕ್ಕೆ ಬಹಳ ಕಠಿಣ ಶಿಕ್ಷೆಯೂ ಸಿಗುತ್ತದೆ. ತಂದೆ ಬಂದು ಓದಿಸುತ್ತಾರೆ, ಅವರ ಪ್ರತಿ ಗೌರವವನ್ನು ಇಡಲಿಲ್ಲವೆಂದರೆ ಶಿಕ್ಷೆ ಸಿಗುವುದು. ಯಾರು ವಿಕಾರದಲ್ಲಿ ಹೋಗುತ್ತಾರೆ ಅಥವಾ ಶಿವತಂದೆಗೆ ನಿಂದನೆ ಮಾಡಿಸಲು ನಿಮಿತ್ತರಾಗುತ್ತಾರೆ ಅವರಿಗೆ ಎಲ್ಲರಿಗಿಂತ ಕಠಿಣವಾದ ಶಿಕ್ಷೆ ಸಿಗುವುದು. ಮಾಯೆ ಶಕ್ತಿಶಾಲಿಯಾಗಿದೆ. ಸ್ಥಾಪನೆಯಲ್ಲಿ ಏನಾಗುತ್ತದೆ? ನೀವಂತೂ ಈಗ ದೇವತೆಗಳಾಗುತ್ತೀರಾ ಅಲ್ವಾ? ಸತ್ಯಯುಗದಲ್ಲಿ ಅಸುರರಿರುವುದಿಲ್ಲ, ಇದು ಸಂಗಮದ ಮಾತಾಗಿದೆ. ಇಲ್ಲಿ ವಿಕಾರಿ ಮನುಷ್ಯರು ಎಷ್ಟು ದುಃಖ ಕೊಡುತ್ತಾರೆ. ಕನ್ಯೆಯರನ್ನು ವಿವಾಹ ಮಾಡಿಕೊಳ್ಳಿ ಎಂದು ಒಡೆಯುತ್ತಾರೆ, ಸ್ತ್ರೀಯರನ್ನು ವಿಕಾರಕ್ಕಾಗಿ ಎಷ್ಟು ಎದುರಿಸುತ್ತಾರೆ. ಸನ್ಯಾಸಿಗಳು ಸಹ ಇರಲು ಸಾಧ್ಯವಾಗಲಿಲ್ಲ ನಿರ್ವಿಕಾರಿಗಳಾಗಿ. ಅಂದಾಗ ಇವರಾರು ಪವಿತ್ರವಾಗಿದ್ದು ತೋರಿಸುತ್ತಾರೆ ಎಂದು ಹೇಳುತ್ತಾರೆ. ಮುಂದೆ ಹೋದಂತೆ ಖಂಡಿತ ತಿಳಿದುಕೊಳ್ಳುತ್ತಾರೆ. ಪವಿತ್ರತೆ ಇಲ್ಲದೆ ದೇವತೆಗಳಾಗಲು ಸಾಧ್ಯವಿಲ್ಲ. ನೀವು ತಿಳಿಸುತ್ತೀರಾ, ನಮಗೆ ಇಷ್ಟೊಂದು ಪ್ರಾಪ್ತಿಯಾಗುತ್ತದೆ, ಆದ್ದರಿಂದ ಬಿಟ್ಟಿದ್ದೇವೆ, ಅಂದರೆ ವಿಕಾರಗಳ ಮೇಲೆ ವಿಜಯವನ್ನು ಪಡೆದಿದ್ದೇವೆ ಎಂದು ನೀವು ಹೇಳುತ್ತೀರಾ. ಭಗವಾನ್ ವಾಚ.
ಕಾಮ ಜೀತರೆ ಜಗಜ್ಜೀತರು ಇಂತಹ ಲಕ್ಷ್ಮೀ ನಾರಾಯಣರಾಗುತ್ತೀರಾ ಅಂದಾಗ ಏಕೆ ಪವಿತ್ರರಾಗಿರಬಾರದು ಮಾಯೆ ಬಹಳ ಸತಾಯಿಸುತ್ತದೆ ಇದು ಉನ್ನತವಾಗಿರುವಂತಹ ವಿದ್ಯಾಭ್ಯಾಸ ಅಲ್ವಾ ತಂದೆ ಬಂದು ಓದಿಸುತ್ತಾರೆ ಇದನ್ನು ಮಕ್ಕಳು ಚೆನ್ನಾಗಿ ಸ್ಮರಣೆ ಮಾಡುವುದಿಲ್ಲ ಅದರಿಂದ ಮತ್ತೆ ಮಾಯೆ ಪೆಟ್ಟು ಕೊಡುತ್ತದೆ ಮಾಯೆ ಬಹಳ ಉಲ್ಲಂಘನೆ ಮಾಡಿಸುತ್ತದೆ ಅಂತಹವರ ಗತಿ ಏನಾಗುವುದು ಮಾಯೆ ಎಷ್ಟು ನಿರ್ಲಕ್ಷರನ್ನಾಗಿ ಮಾಡುತ್ತದೆ ಅಹಂಕಾರದಲ್ಲಿ ತೆಗೆದುಕೊಂಡು ಬರುತ್ತದೆ ಆ ಮಾತೆ ಕೇಳಬೇಡಿ ನಂಬರ್ 1 ರಾಜಧಾನಿ ತಯಾರಾಗುತ್ತಿದೆ ಅಂದಾಗ ಯಾವುದೋ ಕಾರಣದಿಂದ ಆಗುತ್ತೆ ಅಲ್ವಾ ಈಗ ನಿಮಗೆ ಭೂತ ಭವಿಷ್ಯತ್ ಮತ್ತೆ ವರ್ತಮಾನದ ಜ್ಞಾನ ಸಿಗುತ್ತಿದೆ ಅಂದಾಗ ಎಷ್ಟು ಚೆನ್ನಾಗಿ ಗಮನ ಕೊಡಬೇಕು ಅಹಂಕಾರ ಬಂದರೆ ಅಂತಹವರು ಸತ್ತರು ಎಂದರ್ಥ ಮಾಯೆ ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡುತ್ತದೆ ತಂದೆಯ ಉಲ್ಲಂಘನೆ ಮಾಡಿದರೆ ಮತ್ತೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಎಂದಿಗೂ ಕ್ರೋಧದಲ್ಲಿ ಬಂದು ಅನ್ಯರನ್ನ ಎದುರಿಸಬಾರದು ಅಂದ್ರೆ ಕಣ್ಣು ತೋರಿಸಬಾರದು ತಂದೆಯ ಉಲ್ಲಂಘನೆ ಮಾಡಬಾರದು ಎರಡನೇ ಪಾಯಿಂಟ್ ಪಾಸ್ ವಿತ್ ಆನರ್ ಆಗಲು ವಿದ್ಯಾಭ್ಯಾಸವನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಚೈತನ್ಯ ಲೈಟ್ ಹೌಸ್ ಆಗಬೇಕು ದಿನ ರಾತ್ರಿ ಬುದ್ಧಿಯಲ್ಲಿ ಜ್ಞಾನ ಸುತ್ತುತ್ತಿರಬೇಕು ವರದಾನ ಸದಾ ತಮ್ಮ ಶ್ರೇಷ್ಠ ಭಾಗ್ಯದ ನಶೆ ಮತ್ತೆ ಖುಷಿಯಲ್ಲಿರುವಂತಹ ಪದಮ ಪದಮ ಭಾಗ್ಯಶಾಲಿ ಭವ ವರದಾನದ ವಿಶ್ಲೇಷಣೆ ಪೂರ್ತಿ ವಿಶ್ವದಲ್ಲಿ ಯಾರೆಲ್ಲ ಧರ್ಮಪಿತರು ಹಾಗೂ ಜಗದ್ಗುರುಗಳು ಎಂದು ಹೇಳಿಕೊಳ್ಳುವವರು ಇದ್ದಾರೆ ಅವರು ಯಾರಿಗೂ ಮಾತಾಪಿತರ ಸಂಬಂಧದಿಂದ ಅಲೌಕಿಕ ಜನ್ಮ ಮತ್ತು ಪಾಲನೆ ಪ್ರಾಪ್ತಿ ಆಗುವುದಿಲ್ಲ ಅವರು ಅಲೌಕಿಕ ತಂದೆ ತಾಯಿಯ ಅನುಭವ ಸ್ವಪ್ನದಲ್ಲೂ ಮಾಡಲು ಸಾಧ್ಯವಿಲ್ಲ ಮತ್ತೆ ತಾವು ಪದಮ ಪದಂಪತಿ ಶ್ರೇಷ್ಠ ಆತ್ಮರು ಪ್ರತಿದಿನ ಮಾತಾಪಿತರ ಹಾಗೂ ಸರ್ವ ಸಂಬಂಧಗಳ ನೆನಪು ಪ್ರೀತಿ ತೆಗೆದುಕೊಳ್ಳಲು ಪಾತ್ರರಾಗಿದ್ದೀರಾ ಸ್ವಯಂ ಸರ್ವಶಕ್ತಿವಂತ ತಂದೆ ನೀವು ಮಕ್ಕಳ ಸೇವಕರಾಗಿ ಪ್ರತಿ ಹೆಜ್ಜೆಯಲ್ಲಿ ಜೊತೆ ನಿಭಾಯಿಸುತ್ತಾರೆ ಅದರಿಂದ ಇದೇ ಶ್ರೇಷ್ಠ ಭಾಗ್ಯದ ನಶೆ ಮತ್ತೆ ಖುಷಿಯಲ್ಲಿ ಇರಿ ಸ್ಲೋಗನ್ ಶರೀರ ಮತ್ತು ಮನಸ್ಸನ್ನು ಸದಾ ಖುಷಿಯಾಗಿ ಇಡಲು ಖುಷಿಯದ್ದೇ ಸಮರ್ಥ ಸಂಕಲ್ಪ ಮಾಡಿರಿ ಇಂದಿನ ಸ್ವಮಾನ ನಾನು ಆತ್ಮ ಸತ್ ಹೃದಯವುಳ್ಳವನಾಗಿದ್ದೇನೆ ಅಭ್ಯಾಸ ಮತ್ತು ಚಿಂತನೆ ಪವರ್ಫುಲ್ ನೆನಪಿಗಾಗಿ ಸತ್ಯ ಹೃದಯದ ಪ್ರೀತಿ ಬೇಕು ಸತ್ಯ ಹೃದಯವುಳ್ಳವರು ಒಂದು ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು ಸತ್ಯ ಹೃದಯವುಳ್ಳವರು ಸತ್ಯ ಸಾಹೇಬನನ್ನು ಶಿವ ತಂದೆಯನ್ನು ರಾಜಿ ಮಾಡಿಕೊಳ್ಳುವ ಕಾರಣದಿಂದಾಗಿ ತಂದೆಯ ವಿಶೇಷ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅದರಿಂದ ಸಹಜವಾಗಿ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿ ಜ್ವಾಲಾರೂಪದ ಅನುಭವ ಮಾಡಬಹುದು ಪವರ್ಫುಲ್ ವೈಬ್ರೇಷನ್ಸನ್ನು ಹರಡಿಸಬಹುದು ಇವತ್ತೆಲ್ಲ ನಾನು ಆತ್ಮ ಸತ್ಯ ಹೃದಯವುಳ್ಳವನಾಗಿದ್ದೇನೆ ಇದೇ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ಬಾಬರವರ ನೆನಪಿನಲ್ಲಿ ತೊಡಗಿರುವಂತಹ ಪುರುಷಾರ್ಥವನ್ನು ಮಾಡೋಣ ಓಂ ಶಾಂತಿ